ಲೋಕಸಭಾ ಚುನಾವಣೆ ಮುಗಿದ ಮೇಲೂ 5 ಗ್ಯಾರಂಟಿಗಳು ಶಾಶ್ವತವಾಗಿರುತ್ತವೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹೌದು, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ರಾಟಿ ಫಾರ್ಮ್ ಹೌಸ್ ಆವರಣದಲ್ಲಿ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ರಾಮದುರ್ಗ ಶಾಸಕರಾದ ಅಶೋಕ್ ಪಟ್ಟಣ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾವೇಶ ಸತೀಶ್ ಜಾರಕಿಹೊಳಿ, ಜಿಲ್ಲಾ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಹಾಗೂ ಕುಟುಂಬ ಕಲ್ಯಾಣ ಸಚಿವೆ ಚಂದ್ರರಾಜ್ ಹಟ್ಟಿಹೊಳಿ, ವಿಧಾನ ಪರಿಷತ್ ಸದಸ್ಯರು ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ ಲೋಕಸಭಾ ಅಭ್ಯರ್ಥಿ ಹಾಗೂ ರಾಮದುರ್ಗ ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಇವರ ನೇತೃತ್ವದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಸಮಾವೇಶಕ್ಕೆ ಚಾಲನೆ ನೀಡಿದರು. ಲೋಕಸಭಾ ಚುನಾವಣೆ ಸಮ್ಮಿಲನ ಸ್ವಾಭಿಮಾನ ಪ್ರಚಾರ ಸಮಾವೇಶದ ಕುರಿತು ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ಸಿದ್ದರಾಮಯ್ಯನವರು ವಿಶೇಷ ಯೋಜನೆಗಳು ಮತ್ತು ಭಾಗ್ಯಗಳ ಸರ್ದಾರರು. ಈ ಹಿಂದೆ 60,000 ಕೋಟಿ ಬಜೆಟ್ನ ನೀಡಿ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳನ್ನು ತಂದುಕೊಟ್ಟ ಹೆಮ್ಮೆಯ ನಾಯಕರು ಇವರಾಗಿದ್ದಾರೆ. ಇಲ್ಲಿ ಅಧಿಕಾರ ಶಾಶ್ವತವಲ್ಲ, ಆದರೆ ಅಧಿಕಾರದಲ್ಲಿದ್ದಾಗ ಶಾಶ್ವತ ಕೆಲಸ ಮಾಡಬೇಕು. ಈ ಹಿಂದೆ ಜಗದೀಶ್ ಶೆಟ್ಟರ್ ಅಧಿಕಾರವಿದ್ದಾಗ ಏನು ಕೆಲಸ ಮಾಡಲಿಲ್ಲ, ಈಗ ಬೆಳಗಾವಿಗೆ ಬಂದು ಕೆಲಸ ಮಾಡ್ತಾರೆ ಎಂಬುದು ಹಗಲುಗನಸು. ಆದ್ದರಿಂದ ಆತ್ಮೀಯರೇ, ಬೆಳಗಾವಿಯ ಗಂಡು ಮೆಟ್ಟಿದ ನಾಡು ಚೆನ್ನಮ್ಮ ಹುಟ್ಟಿದ ಬೀಡು ಎಂಬುದು ಹೇಳುತ್ತವೆ. ಇಂತಹ ಒಂದು ಜಿಲ್ಲೆಯಲ್ಲಿ ನಮ್ಮ ಸ್ವಾಭಿಮಾನ ಬೆಳಗಾವಿ ಮಣ್ಣಿನ ಮಗ ಸೇವೆಯನ್ನು ಮಾಡಬೇಕು, ಅದಕ್ಕಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಮತ ನೀಡಬೇಕು ಎಂದು ಕೇಳಿಕೊಂಡರು. ಇದೇ ವೇಳೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಭರವಸೆ ನೀಡಿದರು. ಪಾರ್ಲಿಮೆಂಟ್ ಇಲೆಕ್ಷನ್ ಮುಗಿದ ಮೇಲೂ ಕೂಡ ನಮ್ಮ ಸರ್ಕಾರ 5 ಗ್ಯಾರಂಟಿಗಳು ಹಾಗೂ 4 ವರ್ಷಗಳ ಶಾಶ್ವತವಾಗಿರುತ್ತವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯರು, ಹಾಲಿ ಹಾಗೂ ಮಾಜಿ ಪುರಸಭೆ ಸದಸ್ಯರು ಹಾಗೂ ಹಾಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಮಹಿಳಾ ಕಾಂಗ್ರೆಸ್, ಯುವ ಕಾಂಗ್ರೆಸ್ ಹೀಗೆ ಎಲ್ಲ ಸದಸ್ಯರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು. ವರದಿ ಮಂಜುನಾಥ್ ರಜಪೂತ್. ಕೊಡೋದ್ರ ಮೂಲಕ ನಾವು ಪ್ರಚಾರವನ್ನ ಮಾಡಿದ್ವಿ, ಇದು ಇತಿಹಾಸ. ಈಗ ಪ್ರಸ್ತುತ ಸರ್ಕಾರ ಬಂದ ಮೇಲೆ ನುಡಿದಂತೆ ನಡೆದ ಸರ್ಕಾರ ಯಾವ್ದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತ ನಾವು ಹೋದ ಕಡೆ ಎಲ್ಲ ಭಾಷಣ ಮಾಡ್ತೀವಿ. 5 ಗ್ಯಾರಂಟಿಗಳನ್ನ ಏನು ಹಸ್ತದ ಗುರುತು, ಒಂದು ಕಾಕತಾಳಿಯ ಪಂಚ ಯೋಜನೆ ಕೂಡ ಒಂದು 5 ಬಟ್ಟು ಇರುವಂತ ಈ ಒಂದು ಪಂಚ ಯೋಜನೆ ಅದನ್ನ ಮುಷ್ಟಿ ಮಾಡಿದ್ರೆ ಬಹಳಷ್ಟು ಗಟ್ಟಿ ಆಗುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು